ಒಂದಿಷ್ಟು ಏನ್ರೆ ಒಂದಿಷ್ಟು ಫುಟೇಜಸ್ ನೋಡುವಂತ ಅವಕಾಶ ಸಿಕ್ಕಿದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ಓಪನ್ ಮಾಡಿದ್ರೆ ಬಂದ್ಬಿಡುತ್ತೆ. ಸೊ ಅಲ್ಲಿ ಪ್ರೋಮೋಸ್ ನೋಡಿದ ಮಟ್ಟಿಗೆ ಯಾರು ನಿಮ್ಗೆ ಹೈಲೈಟ್ ಇಲ್ಲ ಫೇಮಸ್ ಸರ್? ಪ್ರೋಮೋ ನೋಡಿದ ಮಟ್ಟಿಗೆ ನಾನು ಯಾರ ಬಗ್ಗೆನು ಅವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಡೀ ದಿವಸ ಕುತ್ಕೊಂಡು ಅಥವಾ ಒಂದೂವರೆ ಗಂಟೆಗಳ ಕಾಲ ಕುತ್ಕೊಂಡು ಅವರು ಇಡೀ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಇಷ್ಟಪಡುವಂತ ಜನ ಇದ್ದಾರೆ. ನಾನು ಎಲ್ಲೋ ಒಂದು ಪ್ರೋಮೋ ನೋಡ್ಬಿಟ್ಟು ಅವ್ರು ಇಷ್ಟ ಇವ್ರು ಇಷ್ಟ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆನ್ಲೈನ್ ವಿಸಿಬಿಲಿಟಿ ಯಾರ್ದಿದೆ ಅಂತ ಇಲ್ಲ, ನನ್ಗೆ ನಾನು ಅಷ್ಟು ಗಮನಿಸಕ್ಕಾಗಲಿಲ್ಲ. ಆನ್ಲೈನ್ ವಿಸಿಬಿಲಿಟಿ ಬಿಗ್ ಬಾಸ್ ಇದೆ. ಸುದೀಪ್ ಸರ್ ಕೊನೆಯದಾಗಿ ಲಾಸ್ಟ್ ಈ ಸೀಸನ್ ಲಾಸ್ಟ್ ಅಂತ ಅಂದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ರು ಅಲ್ಲ, ರಿಯಾಕ್ಟ್ ಅಂದ್ರೆ ಅದು ಅವರು ಆಲ್ರೆಡಿ ಹೇಳಾಗಿದೆ ಈ ಸೀಸನ್ ಲಾಸ್ಟ್ ಅಂತ. ಸೊ ಅವ್ರು ಅದನ್ನ ಹೇಳಿದಾರೆ ಅಂತ ಹೇಳಿದ್ರೆ ಅವರ ವೈಯಕ್ತಿಕವಾದಂತ ಒಂದಿಷ್ಟು ನಿರ್ಧಾರಗಳಿರ್ತವೆ. ಸೊ ಅದಕ್ಕೇನು ಹೇಳಕ್ಕಾಗಲ್ಲ. ಬಟ್ 11 ಸೀಸನ್ಗಳು ಮಾಡಿರುವಂತ ಸುದೀಪ್ ಸರ್ ನೆಕ್ಸ್ಟ್ ಬಿಗ್ ಬಾಸ್ ಮಾಡಲ್ಲ ಅಂತ ಹೇಳಿದ್ರೆ ಅದನ್ನು ಊಹಿಸ್ಕೊಳ್ಳೋದಕ್ಕೆ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಸ್ಥಾನದಲ್ಲಿ ಮತ್ತೆ ಯಾರನ್ನು ನೋಡಕ್ ಸ್ವಲ್ಪ ಗೊತ್ತಿಲ್ಲ. ಆ ಸ್ಥಾನಕ್ಕೆ ಇನ್ನೊಬ್ರು ಯಾರೋ ಬರ್ತಾರೆ ಅಂತ ಹೇಳಿದಾಗ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗುತ್ತೋ ಇಲ್ವೋ. ಯಾಕಂತ ಹೇಳಿದ್ರೆ ಪ್ರತಿ ಸೀಸನ್ ಅವ್ರನ್ನೇ ನೋಡ್ಕೊಂಡು ಬಂದು ಅಂಡ್ ಅವರು ಕೂಡ ಒಂದಿಷ್ಟು ವರ್ಷಗಳ ಕಾಲ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಬಿಗ್ ಬಾಸ್ ಅವರ ಫ್ಯಾನ್ಸ್ಗಳು ಕೂಡ ಬಿಗ್ ಬಾಸ್ ಅನ್ನ ನೋಡಿ ತುಂಬಾ ಜನ ಇಷ್ಟಪಟ್ಟವರು ಇದ್ದಾರೆ. ಅವರ ಟೈಮಿಂಗ್ ಸೆನ್ಸ್ ಆಗಿರ್ಬೋದು, ಅವ್ರು ತಗೊಳ್ಳುವಂತ ನಿರ್ಧಾರಗಳಾಗಿರ್ಬೋದು ನೋಡಿ ಇಷ್ಟಪಟ್ಟವರು ಇದ್ದಾರೆ. ಬಟ್ ಅದೆಲ್ಲಾದ್ರೂ ಮೀರಿ ಅವ್ರು ಈ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ವಿಚಾರಗಳ ಬಗ್ಗೆ ಯೋಚನೆ ಮಾಡಿರ್ತಾರೆ, ಸಿನಿಮಾಗಾಗಿರ್ಬೋದು ಅಥವಾ ಬೇರೆ ಯಾವುದೇ ಇದಕ್ಕಾಗಿರ್ಬೋದು. ಸೊ ಅದು ಆ ರೀಸನ್ ಅವ್ರಿಗೆ ಗೊತ್ತು. ಬಟ್ ಸ್ವಲ್ಪ ಬೇಜಾರಿದೆ ನಮಗೂ, ಅವ್ರು ಇನ್ನು ಮಾಡ್ತಾ ಇಲ್ವಲ್ಲ ಬಿಗ್ ಬಾಸ್ ಅನ್ನೋ.